ಖಂಡಿತವಾಗಿ ಸರ್. ನಾವು ಒಳ್ಳೆಯವ್ರಿಗೆ ಒಳ್ಳೆಯವರೇ ಸರ್. ಹಂಗೆ ಗೊತ್ತು ಜನಗಳಿಗೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ. ಹಂಗಂತ ನೀವು ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ತಿಳ್ಕೊಬೇಡಿ ಸರ್. ವಸಂತ್, ನೀವು ಒಳಗಡೆ ಹೋಗಿ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಸರಿ, ನಾನು ಒಳಗಡೆ ಇರ್ತೀನಿ, ನನ್ನ ಅವಶ್ಯಕತೆ ಇದ್ರೆ ಕರಿ. ಪಾಪ, ಏನೋ ಕಷ್ಟ ಸುಖ ಮಾತಾಡ್ಕೋತಾ ಇದ್ರಿ ಅಂತ ಕಾಣಿಸುತ್ತೆ. ನಾನು ಬಂದು ನಿಮಗೆ ತೊಂದರೆ ಕೊಟ್ಟೆ ಅಂತ ಕಾಣಿಸುತ್ತೆ ಸೀತಾ. ನಾವು ಆ ಪಿ ಐ ಎಲ್ನ ವಾಪಸ್ ತಗೊಳ್ಳೋದಿಲ್ಲ. ತಿಳಿತಾ? ಖಂಡಿತ ಇಲ್ಲ. ಈಗ ಸರ್ಕಾರ ಈ ವಿಷಯನ ತುಂಬ ಸೀರಿಯಸ್ ಆಗಿ ತಗೊಂಡಿದೆ. ಸಿಸ್ಟರ್, ನೀವು ತುಂಬ ಖಂಡಿತವಾದಿ. ನಿಮ್ಮಂಥವ್ರನ್ನ ಕಂಡ್ರೆ ನನಗೆ ಶಾಲೆ ಇಷ್ಟ. ಈ ಥರ ಮಾತಾಡಿದರೆ ನಾನು ಹೆದರ್ಕೊಂಬಿಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಭಾವನೆ. ಏನೋ ಮನೆ ಖಾಲಿ ಮಾಡಿಸ್ತಾರಲ್ಲ ಗುಂಡಾಗಳು ಕರೆಸಿ, ಆ ಥರ ವ್ಯವಹಾರ ಅಂದ್ಕೊಂಡಿದ್ದೀರಾ? ಸಿಸ್ಟರ್, ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ. ಈ ತಾಪತ್ರ ಇದರಿಂದ ನಮ್ಮನ್ನು ಕಾಪಾಡಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಅಷ್ಟೆ. ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಕೋರ್ಟ್ ಈ ವಿಷಯದಲ್ಲಿ ಏನಾದರೂ ನಿರ್ಧಾರ ತಗೊಳ್ಳುತ್ತೆ. ಈಗ ಈ ಸಮಸ್ಯೆ ನಿಮ್ಮ ಕೈಯಲ್ಲೂ ಇಲ್ಲ, ನಮ್ಮ ಕೈಯಲ್ಲೂ ಇಲ್ಲ. ಸರಿ, ಹಾಗಿದ್ರೆ ನೀವು ಇದೇ ಥರ ನಡ್ಕೊಳ್ಳೋದಾದರೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಡೋದನ್ನು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ಅದಕ್ಕೆ ಇದನ್ನು ಕಲಿಯುಗ ಅಂತ ಕರೆಯೋದು ಜನ. ಆ ದೇವ್ರು ಇನ್ನೂ ನನ್ನ ಕೈನಲ್ಲಿ ಏನೇನು ಮಾಡಿಸ್ಬೇಕು ಅಂತಿದ್ದಾನೋ ಏನು. ಒಟ್ಟಿನಲ್ಲಿ ನಿಮ್ಮ ಸಂಸಾರ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ನನ್ ಮಗ ಅಲ್ವಾ, ಅದಕ್ಕೆ. ಆಯ್ತು, ಮಧ್ಯಾಹ್ನಕ್ಕೆ ಅಡಿಗೆ ಏನ್ ಮಾಡ್ಲಿದ್ದು? ಏನಾದ್ರೂ ಮಾಡು, ನೀ ಏನ್ ಮಾಡಿದ್ರು ರುಚಿಯಾಗಿರುತ್ತೆ. ಅಬ್ಬಬ್ಬಾ, ಇದೇನೋ ವಿನೀತ್, ಇವತ್ ನಿಮ್ಮಪ್ಪ ಅವ್ರ ನಳಪಾಕದ ಬಗ್ಗೆ ಏನೋ ಹೊಗಳತಾನೆ ಇಲ್ಲ. ಅದ್ರ ಬಗ್ಗೆ ನಾನು ಹೇಳ್ತೇನೆ. ನಿನ್ನೆ ಬೆಳಗ್ಗೆ ಅಪ್ಪ ಅವ್ರ ಫೇವ್ರೆಟ್ ತಿಂಡಿ ಮಾಡಿದ್ರು. ಫೇವ್ರೆಟ್ ಅಂದ್ರೆ ಉಪ್ಪಿಟ್ಟು ಇಲ್ಲ ರವೆ ಇಡ್ಲಿ ಇರುತ್ತೆ. ಅದೇ ಅದವ್ರು ಮಾಡಿರೋ ತಿಂಡಿ ಉಪ್ಪಿಟ್ಟು ರವೆ ಇಡ್ಲಿನೋ ಅದೇ ಗೊತ್ತಾಗ್ಲಿಲ್ಲ. ಗೊತ್ತಾಯ್ತಾ ಈಗ್ಲಾದ್ರೂ ನನ್ನ ನಡಪಾಕದ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇಲ್ಲ ಅಂತ. ಸುಮ್ನೆ ರವಿನಿ, ಪಾಪ ನಿಮ್ಮ ಅಪ್ಪ ಏನು ಅಷ್ಟು ಕೆಟ್ಟದಾಗೆ ಅಡುಗೆ ಮಾಡಲ್ಲ ಅಲ್ಲೇನ್ರಿ? ಇರ್ಲಿಮ್ಮ, ಇವತ್ತು ಎಣ್ಗಾಯಿ ಮಾಡು, ಚೆನ್ನಾಗಿ ಮಾಡ್ತೇನೆ ತುಂಬಾ. ಸರಿ, ನಾನು ಎಣ್ಗಾಯಿ ಮಾಡ್ಬೇಕು ಅಂದ್ರೆ ಒಂದ್ ಕಂಡೀಷನ್, ಬಿಸಿ ಬಿಸಿ ಅಡಿಗೆ ಊಟ ಮಾಡಕ್ ನಿನ್ ಮನೇಲೇ ಇರ್ಬೇಕು. ಅಯ್ಯೋ, ಇವತ್ ಮನೇಲೇ ಇದೀನಮ್ಮ, ಎಲ್ಲೂ ಹೋಗ್ತಿಲ್ಲ. ಸರಿ, ಹಾಗಿದ್ರೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಗುಂಡು ಬದನೆಕಾಯಿ ಸಿಕ್ಕತ್ತಲ್ಲ ಅರ್ಧ ಮುಕ್ಕಾಲ್ ಕೆಜಿ ತಗೋ. ಸರಿ, ಓಕೆ ಓಕೆ. ಅವ್ನ ತರಕಾರಿ ತರೋಸ್ಕೊಳಕ್ಕೆ ಕಾಫಿ ತಗೊಂಬಂದು ಕೂತ್ಕೋ ಇಲ್ಲ. ಆಯ್ತು, ತಗೊಂಬರ್ತೀವಿ. ದತ್ತು ಬಾ.
ಇದೇನ್ರಿ ಬ್ಯಾಂಕ್ ಅವ್ರು ನೋಟಿಸ್ ಕಳಿಸಿದಾರೆ ಯಾಕೆ? ಡ್ಯೂಸ್ಗೆ ನೋಟಿಸ್ ಕಳಿಸಿದಾರೆ ಶಾರದಾ. ಡ್ಯೂಸ್ ಹೇಗಿರಕ್ಕೆ ಸಾಧ್ಯ ದತ್ತು? ನಮ್ಮ ಇನ್ಸ್ಟಾಲ್ಮೆಂಟ್ಸ್ನೆಲ್ಲ ನಾವು ಸರಿಯಾಗಿ ಕಟ್ಕೊಳ್ತಾನೆ ಬಂದಿದ್ದೀವಲ್ಲ. ಇನ್ಸ್ಟಾಲ್ಮೆಂಟ್ಸ್ ಎಲ್ಲ ಕಟ್ತಾ ಇದ್ದೀವಿ. ಮತ್ತೆ RBI-ನವರು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ದಾರೆ. ಸೊ ಡ್ಯೂಸ್ಗೆ ಬ್ಯಾಂಕ್ನವರು ನೋಟಿಸ್ ಕಳಿಸಿದ್ದಾರೆ ಅಷ್ಟೇ. ಆದರೂ ಡಿಫ್ರೆನ್ಸ್ ಆಫ್ ಅಮೌಂಟ್ ಇಷ್ಟೊಂದು ಬರ್ತಾ ಇದೆಯಲ್ಲ ದತ್ತು, ಇಂಟ್ರೆಸ್ಟ್ ಜಾಸ್ತಿ ಮಾಡಿದ್ರೇನಂತೆ? ಇಷ್ಟು ದೊಡ್ಡ ಅಮೌಂಟ್ನ ಹೇಗೆ ಕಟ್ತೀವಿ ನಾವು ಇವಾಗ? ಅಯ್ಯೋ ರಾಮ, ಅಲ್ಲ ರೀ, ಇಮಿಡಿಯೇಟಾಗಿ ಕಟ್ಟಬೇಕು ಅಂತ ಬೇರೆ ನೋಟಿಸ್ ಕಳಿಸಿದ್ದಾರೆ. ಏನು ಮಾಡೋದು ಇಷ್ಟು ದೊಡ್ಡ ಅಮೌಂಟ್ ಕಟ್ಟೋದಕ್ಕೆ ಇವಾಗ? ಹಾಂ, ಇಲ್ಲ ಯೋಚನೆ ಮಾಡಿದ್ದೀರಾ? ನನಗೇನು ಗೊತ್ತಾಗ್ತಾ ಇಲ್ಲ ಸರ್. ನನಗನ್ಸುತ್ತೆ ಇದಕ್ಕೆ ನಮ್ಮ ಗ್ರಾಚ್ಯುಟಿ ಹಣನೇ ಯೂಸ್ ಮಾಡಬೇಕಾಗತ್ತೆ ಅಂತ. ಅಲ್ಲ, ನಂಗೆ ಗೊತ್ತು ನಿಮ್ಗೆ ಇಷ್ಟ ಇಲ್ಲ ಅಂತ, ಬಟ್ ಈಗ ಹಣ ಇಟ್ಕೊಂಡು ಏನು ಮಾಡಬೇಕಾಗಿದೆ? ಇದನ್ನಾದರೂ ತೀರಿಸ್ಕೊಳ್ಳೋಣ ಅಲ್ವಾ? ಏನಂತೀರಿ? ದತ್ತು, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು ನಾನು. ಅದನ್ನ ಬಿಟ್ಟರೆ ನಿಮಗೆ ಬೇರೆ ಯಾವ ದಾರಿ ಇದೆ ದತ್ತು? ಬಿ ಪ್ರಾಕ್ಟಿಕಲ್. ಹ್ಮ್, ತೀರಿಸ್ಬೋದು. ಆದರೆ ಆದ್ರಗಿದ್ರೆ ಏನು ಇಲ್ಲ ದತ್ತು, ವಿ ಹ್ಯಾವ್ ನೋ ಅದರ್ ಆಪ್ಷನ್. ನಿಮ್ಮ ಆಫೀಸಿಂದ ನಿಮ್ಮ ಹತ್ರ ಬಂದಿರೋ ದುಡ್ಡಲ್ಲಿ ಎಷ್ಟು ಉಳಿದಿದೆ ಅಂತ ನನಗೆ ಹೇಳಿ. ಅಮ್ಮ, ಇಷ್ಟೇ ಸಾಕು ಅಥವಾ ಇನ್ನೇನು ತರಬೇಕು? ಒಂದು ನಿಮಿಷ ಬಂದೇ ಇರು ಕಂದ, ಪ್ಲೀಸ್ ಹೇಳಿ ದತ್ತು. ನನಗೆ ಸರಿಯಾಗಿ ನೆನಪಿಲ್ಲ ಸರ್. ಕಮ್ ಆನ್ ದತ್ತು, ನಿಮಗೆ ನೆನಪಿಲ್ಲ ಅಂದ್ರೆ ಏನರ್ಥ? ಅಮ್ಮ ಅಮ್ಮ, ಬೇಗ ಬಾ ಅಮ್ಮ, ಆಮೇಲೆ ಕೂತ್ಕೊಂಡು ಮಾತಾಡಿ ನೀವಿಬ್ರು. ಒಂದು ನಿಮಿಷ ಇರೋ, ಪ್ಲೀಸ್ ಹೇಳಿ ದತ್ತು, ಪ್ಲೀಸ್. ನೋಡು, ಬ್ಯಾಂಕ್ ಪಾಸ್ಬುಕ್ ನೋಡಿದೆ, ನಾನು ಹೇಳೋಕ್ಕಾಗಲ್ಲ. ಪಾಸ್ಬುಕ್ನ ಅಪ್ಡೇಟ್ ಮಾಡಿಸೋದಕ್ಕೆ ಸೋಮವಾರ ಹೋಗಬೇಕು, ಅಲ್ಲಿ ತನಕ ಆಗಲ್ಲ. ಬಾ ಅಮ್ಮ ಬೇಗ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ, ಬಾ ಅಮ್ಮ. ಸರಿ, ಇದ್ರ ಬಗ್ಗೆ ಆಮೇಲೆ ಕೂತ್ಕೊಂಡು ಮಾತಾಡು. ಅಲ್ಲ ಕಡೆ ವಿನೀತಾ, ನಿಮ್ಮ ಅಪ್ಪನೂ ಒಂದ್ಸಲ ವಿಚಿತ್ರವಾಗಿ ಆಡ್ತಾರೆ, ನಿನಗೂ ಅವಸರ. ಮಾಡ್ಕೊಡ್ತೀನಿ ಅಂತ ಹೇಳಲಿಲ್ವಾ? ನಡಿ. ಅಣ್ಣ, ಶಾನೆ ಒತ್ತಾಗ್ಬಿಟ್ಟದೆ, ಒತ್ತಾರೆ ಮಾತಾಡೋಣ. ಹಾಂ ಬಾ. ಓ, ಏನಣ್ಣ ನಿನಗೆ ನನ್ನ ನೋಡಬೇಕು ಅಂತ ಅನ್ಸ್ಬಿಟ್ಟದೆ? ಏನ್ ಮಾಡೋಕ್ಕಾಗತ್ತೆ? ಕೆಲವು ಸಲ ಚಂಡಿ ದೇವ್ರ ಹತ್ರ ಕೆಲಸ ಇರುತ್ತೆ. ನೀನ್ ಮಾತಾಡೋ ಸ್ಟೈಲ್ ಕೇಳಿದ್ರೆ ಸೆಗದ್ಬಾಗ್ ಬಿಡ್ಬೇಕು ಅನ್ಸ್ತದೆ. ಆದ್ರೆ ದೇವ್ರು ಅಂತ ಕರೆದು ಬಿಟ್ಟಿದ್ಯಲ್ಲ, ಅದಕ್ಕೆ ಕೋಪ ಎಲ್ಲ ಮಾಯಾಗುತ್ತೆ. ನಿನ್ನ ಹತ್ರ ತಮಾಷೆ ಮಾಡಕ್ ಬಂದಿಲ್ಲ ನಾನು. ಹಾ, ವಿಚಾರ ಹೇಳ. ದತ್ತು ಯೂನಿಯನ್ಗೆ ಅಂತ ಕೊಟ್ಟಿರೋ ಹಣನ ವಾಪಸ್ ಕೊಡಬೇಕು. ಯಾಕೆ? ಅವನು ತೊಂದರೆಯಲ್ಲಿದ್ದಾನೆ, ಅದಕ್ಕೆ ಅವನೇ ಬರಬೇಕಾಗಿತ್ತಲ್ವಾ? ನಿನ್ನ ಯಾಕೆ ಕಳಿಸ್ದ? ಏನೋ ಅವನಿಗೆ ಬರೋಕ್ಕಾಗಿಲ್ಲ, ನನ್ನ ಹತ್ರ ಹೇಳ್ದ, ಅದಕ್ಕೆ ನಾನು ಬಂದೆ. ನೀನು ಅವನ ಚೇಲಾನೋ? ನಾಳೆಗೆ ಬಿಗಿ ಹಿಡಿ. ಇಲ್ಲೇ ಇದ್ರೆ ಏನು ಮಾಡ್ಕೊಳಕ್ಕಾಗಕ್ಕಿಲ್ಲ. ನೀನು ನಿನ್ನಂಥ ಬಚ್ಚಗಳನ್ನ ಬೇಕಾದಷ್ಟು ಜನ ನೋಡಿದ್ದೀನಿ ನನ್ನ ಸರ್ವಿಸಲ್ಲಿ, ನಿನ್ನಂಥ ಲುಚ್ಚಗಳನ್ನ ನಾನು ಬೇಕಾದಷ್ಟು ನೋಡಿದ್ದೀನಿ. ಮರ್ಯಾದೆ ಮರ್ಯಾದೆ ಕೊಟ್ರೆ ಸರಿ, ಮರ್ಯಾದೆ ಕೊಡೋದು ಮರ್ಯಾದೆ ಇರೋರಿಗೆ, ಇಲ್ಲದೆ ಇರೋರಿಗಲ್ಲ. ಒಳ್ಳೆ ಮಾತಲ್ಲಿ ದತ್ತು ದುಡ್ಡನ್ನ ವಾಪಸ್ ಕೊಟ್ರೆ ಸರಿ. ಇದ್ದೇ ಇದ್ರೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಬಹುಶಃ ಏನು ಹೇಳ್ಕೊಳಕ್ಕೆ ಇಲ್ಲ ಕಾಣಿಸ್ತದೆ, ಅದಕ್ಕೆ ಈ ಮಾತು.
ಏನು ಇಲ್ಲದೆ ಮಾತಾಡೋನಲ್ಲ ನಾನು. ನಿನ್ನ ಬಗ್ಗೆ ಎಲ್ಲ ರಿಪೋರ್ಟನ್ನ ಡೀಟೇಲಾಗಿ ತಯಾರು ಮಾಡಿಟ್ಟಿದ್ದೀನಿ. ನಿನ್ನ ಚರಿತ್ರೆ, ನೀನು ಎಂತೆಂಥ ಕೆಲಸ ಮಾಡಿದ್ಯಾ, ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡು ತೊಗೊಂಡಿದ್ಯಾ, ನಮ್ಮ ಯೂನಿಯನ್ ಸೇರಿಬಿಟ್ಟು ಎಷ್ಟು ದುಡ್ಡನ್ನು ಒಳಗೆ ಹಾಕ್ಕೊಂಡಿದ್ಯಾ, ಎಲ್ಲ ಡೀಟೇಲ್ಸ್ ಇದೆ ಆ ರಿಪೋರ್ಟಲ್ಲಿ. ಅಯ್ಯೋ, ನೀವಿಷ್ಟೊಂದು ದಿನ ಪರ್ಮಿಷನ್ ಹೆಂಗೆ ಕಲೆಕ್ಟ್ ಮಾಡ್ಯಾಣ ನೀನು? ಎಲ್ಲೋ ಮಾಡಿದೆ. ಯಾಕೆ ಹೆದರಿಕೆ ಆಗ್ತಾ ಇದೆಯಾ? ಹಂಗೇನಿಲ್ಲ, ನೀನು ಅಲ್ಲಿ ಇಲ್ಲಿ ಹೋಗಿ ಅವ್ರನ್ನ ಇವ್ರನ್ನ ಕೇಳಿ ಏನು ಎತ್ತ ಅಂತ ಕಲೆಕ್ಟ್ ಮಾಡೋ ಬದಲು ನನ್ನೇ ಕೇಳ್ಬಿಟ್ಟಿದ್ರೆ ಒಂದು ಡೀಟೇಲ್ ಆದ ಉದ್ದನೆ ರಿಪೋರ್ಟ್ ಕೊಟ್ಬಿಟ್ಟಿದ್ದಲ್ಲಪ್ಪ ನಾನು, ಯಾರ್ಯಾರಿಂದ ಎಷ್ಟೆಷ್ಟು ತಗೊಂಡೆ, ಏನೇನು ಮಾಡಿದೆ, ಹೆಂಗೆ ಅಂತ. ಯಾರೇ ತೊಂದರೆ ತಗೊಂಡೆ ಬಿಡು ನೀನು. ಇದೇನಪ್ಪ ಈಗ ಹಿಂಗ ಉಲ್ಟ ಹೊಡಿತಾವನೆ ಅನ್ಕೊಂಡ್ಯಾ? ನನ್ನ ಸ್ಟೈಲೇ ಹಂಗೆ, ಆಪೋಸಿಷನ್ ಅವರು ಸ್ಕೆಚ್ ಆಗ್ತಾರೆ ಅದರ ಉಲ್ಟ ರಿವರ್ಸ್ ಮಾಡೋಣ ನಾನು. ನೋಡು ಒಂದು ವಿಷಯ ಹೇಳ್ತೀನಿ, ನನ್ನ ಯೂನಿಯನ್ನಿಂದ ಹೊರಗಾಕೋದು, ನನ್ನ ವಿರುದ್ಧ ವರ್ಕರ್ಸ್ನ ಎತ್ಕೊಟ್ಟೋದು ಮಾಡಬಾರ್ದು. ಇದರಿಂದ ನಿನಗೂ ಒಳ್ಳೇದಾಗತ್ತಿಲ್ಲ, ನನಗೂ ಒಳ್ಳೇದಾಗತ್ತಿಲ್ಲ. ಏನು ಮಾಡ್ತೀನಿ, ಏನು ಮಾಡ್ತೀನೋ, ನಿನ್ನ ಎರಡೂ ಕೈ ಕಾಲು ತೆಗ್ಸ್ಬಿ. ಯಾ ಮಾಡಿಬಿಟ್ರೆ ಇಡೀ ಬಾಡಿನೇ ಡಮಾರ್. ಹೆದರಿಸ್ತೀಯಾ? ಎದುರಿಸೋದು ಎದುರ್ಕೊಳ್ಳೋದು ನಮ್ಮ ಲಿಸ್ಟ್ನಾಗೇ ಇಲ್ಲ. ಏನಿದ್ರು ಸಾಫ್ ಸೀದಾ ಫುಲ್ಲಂ ಫುಲ್ಲ ನೇರ ಮಾತು ನಮ್ಮ. ನೋಡ, ಈ ನಿನ್ನ ಧಮಕಿಗಳಿಂದ ಗೂಂಡಾಗಿರಿಯಿಂದ ಬೇರೆಯವ್ರನ್ನ ನಿನ್ನ ಗುಲಾಮ್ರನ್ನಾಗಿ ಮಾಡ್ಕೊಂಡು ಇಟ್ಕೋಬೋದು ನೀನು. ನನ್ನ ವಿಚಾರ ಬೇರೆ. ಹಾ, ನಾನು ನಿನಗಿಂತ ಒಡ್ಡ ಅಖಾಡ ಕೇಳಿದ್ರೆ ತಿಳ್ಕೊ. ಯಾವುದಕ್ಕೂ ಆ ಭಗವಂತ ನಿನಗೆ ಒಳ್ಳೇದು ಮಾಡಲಿ. ನನಗೆ ಒಳ್ಳೇದು ಮಾಡಲಿ ಅನ್ನೋ ಬದಲು ನಿನಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊ. ಯಾಕೆ ಅಂದರೆ ಕೆಟ್ಟ ಟೈಮ್ ಇವಾಗ ಶುರು ಆಗ್ತಿರೋದು ನಿನಗೆ. ಅರ್ಥ ಮಾಡ್ತೀನಿ, ಬರ್ತೀನಿ. ವಸಂತ್, ಓ ಇಲ್ಲಿದ್ದೀಯ ನೀನು? ನಾನು ಅಲ್ಲೆಲ್ಲ ನಿನ್ನನ್ನು ಹುಡುಕಿದ್ದೆ ಹುಡುಕಿದ್ದು. ವಸಂತ್, ಐ ಕ್ಯಾಂಟ್ ಇಮ್ಯಾಜಿನ್, ನನಗೆ ನಂಬೋಕೆ ಸಾಧ್ಯವಾಗ್ತಾ ಇಲ್ಲ. ಇಟ್ ಇಸ್ ಅಮೇಜಿಂಗ್ ವಸಂತ್. ಏನೇ ನೀನು ಹೇಳ್ತಿರೋದು, ಸ್ವಲ್ಪ ಸಮಾಧಾನ ಮಾಡ್ಕೊ ಬಾ. ಕುತ್ಕೋ 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 ಇಲ್ಲಿ. ನೀನು ಬೇಕಾದ್ರೆ ಕುಡಿ. ಈಗ ಹೇಳಪ್ಪ, ಅದೇನಂಥದ್ದು ನಂಬೋಕ್ಕಾಗದೇ ಇರುವಂಥದ್ದು? ಅದೇಪ್ಪ, ನಾನು ಸ್ಯಾಂಪಲ್ ಸರ್ವೆ ಆರ್ಗನೈಸ್ ಮಾಡಿದ್ನಲ್ಲ ಬೆಂಗಳೂರಿನ ಸುತ್ತಮುತ್ತಲ ಸಣ್ಣ ಸಣ್ಣ ಊರುಗಳಲ್ಲಿ, ಅಲ್ಲಿಂದ ರಿಪೋರ್ಟ್ ಬಂದಿದೆ. 4 ವಾರದಲ್ಲಿ ಅಲ್ಲಿನ ಸೇಲ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಗೊತ್ತಾ? ಸಂತೋಷ ಗಣಯ್ಯ. ಆದ್ರೆ ಒಂದು ಗುರು, ನನ್ಗೆ ಇದು ವರ್ಕೌಟ್ ಆಗ್ತಿತ್ತೋ ಇಲ್ಲೋ ಅಂತ ಸ್ವಲ್ಪ ಹೆದರಿಕೆ ಇತ್ತು. ನಾನು ಹೇಳಿರ್ಲಿಲ್ವಾ ಇದು ವರ್ಕ್ ಆಗೇ ಆಗುತ್ತೆ ಅಂತ? ನಾವು ಇನ್ಮೇಲೆ ಆಫೀಸ್ನಲ್ಲಿ ಮೊದಲು ಹೇಗಿದ್ವೋ ಹಾಗೆ ಖುಷಿಯಾಗಿರ್ಬೋದು. ಹಾ, ಅಮ್ಲಾನು ಮಾತ್ರ ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇ. ಗುರು, ನಾವು ಹೀಗೆ ಊರಿಗೆ ಮುಂಚೆನೇ ಸಂಭ್ರಮ ಪಡೋದ್ರಲ್ಲಿ ಅರ್ಥ ಇಲ್ಲ. ಇದು ಹೇಗಿರುತ್ತೆ ಗೊತ್ತಾ, ರಸ್ತೆ ಇಲ್ಲದೇ ಗಾಡಿ ಓಡಿಸಕ್ ಆಗ್ಬಿಡುತ್ತೆ. ಅಲ್ಲ ಇಲ್ಲ ವಸಂತ್, ನಮ್ಮ ಬೆಂಗಳೂರಿನ ಸುತ್ತಮುತ್ತಲಿನ ಸಣ್ಣ ಸಣ್ಣ ಊರುಗಳಲ್ಲಿ ನಮ್ಮ ಪ್ರಾಡಕ್ಟ್ ಮಾರಾಟ ಆಗ್ತಿರ್ಲಿಲ್ವಲ್ಲ. ಈಗ ನಮ್ಮ ಹೊಸ ಮಾರ್ಕೆಟಿಂಗ್ ಪ್ಲಾನು ಅಲ್ಲಿ ವರ್ಕ್ ಆಗ್ತಾ ಇದೆ ಅಂದ್ಮೇಲೆ. ಆದ್ರೆ ಇದು ಹೀಗೆ ವರ್ಷಾನುಗಟ್ಟಲೆ ನಡೆದರೆ ಯಶಸ್ವಿ ಆಯ್ತು ಅಂತ ಲೆಕ್ಕ ಅಷ್ಟೇ. ನಮ್ಮ ಯಶಸ್ಸು ನೋಡಿ ಅವರೆಲ್ಲ ದಂಗಾಗ್ಬಿಡ್ತಾರೆ, ಅನುಮಾನನೇ ಬೇಡ. ನಮ್ಮ ಸೇಲ್ಸ್ ಟೀಮ್ನವರು ಕೆಲಸ ಮಾಡೋ ರೀತಿ ನೋಡ್ಬೇಕು ನೀನು. ಅಲ್ಲೋ ಗುರು, ಈ ಕೆಲಸ ಯಶಸ್ವಿ ಆಗಬೇಕು ಅಂತ ನಾನು ಯಾಕೆ ಹಾತೊರಿತಾ ಇದ್ದೀನಿ ಗೊತ್ತಾ? ನಮ್ಮಿಂದ ಕೆಲಸ ಎಂದು ವಾಪಸ್ ಕೊಡ್ಸೋಕ್ಕಾಗ್ತಿಲ್ಲ. ಕೊನೆ ಪಕ್ಷ ಆ ಕಾರ್ಮಿಕರು ಕೆಲಸ ಕಳ್ಕೊಂಡವರಿಗೆ
ನಮ್ಮ ಕಂಪನಿಯಿಂದ ಈ ಯಶಸ್ಸಿನಲ್ಲಿ ಕಿಂಚಿತ್ತಾದರೂ ಪರಿಹಾರ ಧನ ಕೊಡಿಸೋಣ ಅನ್ನೋದೇ ನನ್ನ ಮಹದಾಸೆಪ್ಪ. ನೋಡೋಣ. ಆದರೆ ಅವನಿದ್ದಾನಲ್ಲ ತಲೆಹರಟೆ, ಅದಕ್ಕೆ ಪ್ರಸಂಗಿ, ಅವನೇನು ಮಾಡ್ತಾನೋ. ಆಗ ಅವನನ್ನು ಇಲ್ಲಿಂದ ತೊಲಗಿಸಲೂಬಹುದು. ಓಹೋ, ಸ್ವಲ್ಪ ಸಮಾಧಾನ ಮಾಡ್ಕೊಳಪ್ಪ, ತಾಳದವನು ಬಾಳೆ ಅನ್ನೋದು ಗೊತ್ತಿಲ್ಲ ನಿನಗೆ. ಅಬ್ಬ, ಹಾಗೇನಾದರೂ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅವನಿಗೆ ತಕ್ಕ ಶಾಸ್ತ್ರಿ ಆಗುತ್ತೆ. ಅವನ್ನ ನಮ್ಮ ದಾರಿ ತರಬಹುದು ಗುರು. ಬುದ್ಧಿವಂತ, ಚಿಕ್ಕ ವಯಸ್ಸು, ಸ್ವಲ್ಪ ಪ್ರತಿಷ್ಠೆ ಅಷ್ಟೆ. ನೀನು ಏನಾದರೂ ಹೇಳುವ ಸರ್, ನಾನು ಮಾತ್ರ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಏ, ಅದೆಲ್ಲ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲಪ್ಪ. ಸರಿ, ಅದೆಲ್ಲ ಹಾಗಿರಲಿ. ನಮ್ಮ ಸೇಲ್ಸ್ ಟೀಮ್ನವರು ಮಾಡಿರೋ ಅದ್ಭುತ ಕೆಲಸಕ್ಕೆ ನಾನಂತೂ ಒಂದು ಅಡ್ವಾನ್ಸ್ ಆಗಿ ಪಾರ್ಟಿ ಕೊಟ್ಟೇ ಕೊಡೋನು. ಬೇಕಾದ್ರೆ ನಾನು ಶೇರ್ ಕೊಡ್ತೀನ? ಬೇಡ ಬೇಡ, ಈ ನಮ್ಮ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆದ್ಮೇಲೆ ನೀನು ಪಾರ್ಟಿ ಕೊಡೋದು ಇದೇ ಇದೆಯಲ್ಲ. ಆಯ್ತು ಬಿಡ. ಹಾಯ್ ವಿನೀತ್. ಹಾಯ್ ಸಂತೋಷ್, ಏನು ಇಲ್ಲಿ ಬಂದ್ಬಿಟ್ಟಿದ್ಯಾ? ಎಲ್ಲೇ ಹಾಸ್ಪಿಟಲ್ ಹತ್ರ ಬಂದಿದ್ದೆ. ಏಕೆ? ಇಲ್ಲ ಕಣೋ, ನಿನ್ನೇ ನೋಡ್ಬೇಕು ಅಂತ ಹುಡ್ಕೊಂಡು ಬಂದೆ. ಸ್ವಲ್ಪ ಹೆಲ್ಪ್ ಬೇಕಿತ್ತು. ಏಕೆ, ಏನಾಯ್ತು? ಎರಡು ದಿನದಿಂದ ಮ್ಯೂಸಿಕ್ ಪ್ರಾಕ್ಟೀಸ್ಗೂ ಬಂದಿಲ್ವಲ್ಲೋ, ಹುಷಾರಿಲ್ವಾ? ಹಾಂ ಹೌದು ಕಣೋ, ಯಾಕೋ ನನಗೆ ಮೈ ಹುಷಾರಿಲ್ಲ. ಏಕೆ, ಏನಾಗಿದೆ? ವಾಟ್ಸ್ ದ ಪ್ರಾಬ್ಲಮ್? ಏನೋ ಕಣೋ ಗೊತ್ತಿಲ್ಲ, ಈ ನಡುವೆ ಶುರುವಾಗಿದೆ. ಹೀಗೆ ನೋಡು, ನನ್ನ ಕೈಗಳು ಹೇಗೆ ಶೇಕ್ ಆಗುತ್ತೆ. ಯಾವಾಗಿಂದ ಶುರುವಾಗಿದೆ ಈ ಪ್ರಾಬ್ಲಮ್ಮು? ಈಗ ಸ್ವಲ್ಪ ದಿವಸ ಆಯಿತು. ಯಾವುದಾದ್ರು ಡಾಕ್ಟರಿಗೆ ತೋರಿಸಿದ್ಯಾ? ಏನು ಹೇಳಿದ್ರು? ತೋರಿಸಿದ್ದೆ. ಆ ಡಾಕ್ಟ್ರು ಏನೋ ಔಷಧಿನೋ ಬರೆದು ಕೊಟ್ಟಿದ್ರು. ಯಾವ ಡಾಕ್ಟರು? ಬೆಂಗಳೂರಲ್ಲ, ಮೈಸೂರಲ್ಲಿರೋ ಡಾಕ್ಟ್ರಿಗೆ ತೋರಿಸಿದ್ದೆ. ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದೆ ಮೈಸೂರಲ್ಲಿ, ಅದಕ್ಕೆ ಅಲ್ಲೇ ತೋರಿಸಿದ್ದೆ. ನೋಡು ವಿನೀತ್, ಆ ಪ್ರಿಸ್ಕ್ರಿಪ್ಷನ್ನ ನಾನು ಕಳ್ಕೊಂಡ್ಬಿಟ್ಟೆ. ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಟ್ಯಾಬ್ಲೆಟ್ಸ್ ಕೊಡೋದಿಲ್ಲ ಅಂತಾನೆ ಕೆಮಿಸ್ಟ್. ಹೌದೌದು, ಅದು ನಿಜ, ಅದಲ್ಲೇನು ತಪ್ಪಿಲ್ಲ. ಬಿಡು, ಅದೇನು ಪ್ರಾಬ್ಲಮ್ ಇಲ್ಲ. ನಾನಿನ್ನ ನಮ್ಮ ಪ್ರೊಫೆಸರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರು ಈ ಲೈನಲ್ಲಿ ಬೆಸ್ಟು. ನೀನು ಚೆಕಪ್ ಮಾಡಿಬಿಟ್ಟು ಕರೆಕ್ಟಾಗಿ ಮೆಡಿಸಿನ್ ಕೊಡ್ತಾರೆ ಅವರು. ನೀನು ನೋಡಿದ್ರೆ ನೀ ಯಾಕೋ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅನಿಸ್ತಿದೆ. ನಿನ್ನ ಕಣ್ಣು ನೋಡಿ ಹೆಂಗಾಗಿದೆ? ಬಿಡು, ಬಾ ಹೊರಡೋಣ. ಅಲ್ಲ ಕಣೋ, ಅದೆಲ್ಲ ಆಗಲ್ಲ. ಯಾಕೋ, ಯಾಕಾಗೋದಿಲ್ಲ? ನೋಡು ವಿನೀತ್, ಇದು ಬೆಂಗಳೂರು, ನಮ್ಮ ತಂದೆ ಗೊತ್ತಿರೋರು ತುಂಬ ಜನ ಇದ್ದಾರೆ. ಅವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ ಅಷ್ಟೇ ರಾದಂತ ರಾದಂತ ಮಾಡಿಬಿಡ್ತಾರೆ. ನನಗೆ ಗೊತ್ತು ಕಣೋ, ಯಾವ ಔಷಧಿ ತೊಗೋಬೇಕು ಅಂತ. ಫಾಸ್ಟಾಗಿ ಕಂಟ್ರೋಲ್ ಮಾಡಿಬಿಡುತ್ತೆ ಈ ಶೇಕಿಂಗ್ ಎಲ್ಲ. ನನಗೆ ಒಂದು ಪ್ರಿಸ್ಕ್ರಿಪ್ಷನ್ ಬೇಕು ಅಷ್ಟೇ. ಮೆಡಿಸಿನ್ ಹೆಸರು ನನಗೆ ಗೊತ್ತು, ಇಲ್ಲಿ ನೋಡು ಇದೆ. ಇದಾ ಈ ಔಷಧಿನ ನೀ ತಗೊಂತಿರೋದು? ಯಾವ ಡಾಕ್ಟ್ರಪ್ಪ ಈ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದು? ಯಾರೋ ಕೊಟ್ಟರು, ನಿನ್ಗೆ ಯಾಕೆ? ಈಗ ಪ್ರಿಸ್ಕ್ರಿಪ್ಷನ್ ಬೇಕು, ಕೊಡ್ತೀವೋ ಇಲ್ವೋ ಅಷ್ಟೇ. ದುಡ್ಡು ಬೇಕಾದ್ರೆ ಕೊಡ್ತೀನಿ. ಆದರೆ ಇದನ್ನು ಸುಮ್ಮ ಸುಮ್ಮನೆ ತೊಗೊಳ್ಬಾರ್ದು ಕಣೋ, ಇಟ್ಸ್ ಹೈಲಿ ಅಡಿಕ್ಟಿವ್, ತುಂಬ ಡೇಂಜರಸ್ ಕೂಡ. ಪ್ಲೀಸ್ ವಿನೀತ್, ಪ್ಲೀಸ್ ದಯವಿಟ್ಟು ಹೆಲ್ಪ್ ಮಾಡೋ. ಸಂತೋಷ್, ನನಗೆ ಯಾಕೋ ನೀನು ನಿಜ ಹೇಳ್ತಾ ಇಲ್ಲ ಅನ್ನಿಸ್ತಾ ಇದೆ. ನಾನು ಯಾಕೆ ಸುಳ್ಳು ಹೇಳಬೇಕು? ನೀನು ಡ್ರಗ್ಸ್ ತೊಗೊಂತ್ಯಾ ತಾನೇ?